ಎಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ಯಾಕಂದ್ರೆ ಸಹಕಾರಿ ಕ್ಷೇತ್ರದ ಹಿನ್ನೆಲೆ ಇರತಕ್ಕಂಥದ್ದು ನಿಮಗೆ. ಸೊ ಅದೇ ದಿಸೆಯಲ್ಲಿ ನೀವು ರಾಜಕಾರಣಕ್ಕೆ ಬಂದಿದ್ದು, ಈಗ ಆ ದಿಸೆಯಲ್ಲಿ ನಿಮ್ಮ ಕ್ಷೇತ್ರ ಗ್ರಾಮೀಣ ಭಾಗ ಮತ್ತು ನಗರ ಭಾಗ ಎರಡಕ್ಕೂ ಕೂಡ ಸೇರಿಕೊಂಡು ಮಾಡಿ, ಈ ಡಯಾಲಿಸಿಸ್ ಕೇಂದ್ರ ಇದೆಲ್ಲ ಕಂಪ್ಲೀಟ್ ಆಗಿದೆಯಾ, ಈ ಯೋಜನೆಗಳೆಲ್ಲ ಸಂಬಂಧಪಟ್ಟಾಗಿ ಆಸ್ಪತ್ರೆ ಕೆಲಸ? ಡಯಾಲಿಸಿಸ್ ಕೇಂದ್ರ ಕಂಪ್ಲೀಟ್ ಆಗಿದೆ. ಇನ್ನು ಕೆಂಗೇರಿದೊಂದು ನಡೀತಾ ಇದೆ, ಎಮ್ ಗೆ ಪುರದ್ದೊಂದು ನಡೀತಾ ಇದೆ, ಅದು ಫೈನಲ್ ಸ್ಟೇಜ್ಗೆ ಬಂದಿದೆ. ಅದಾದರೆ ಇನ್ನು ಸಮುದಾಯ ಭವನ, ಯೋಗ ಭವನಗಳು, ಆಮೇಲೆ ಲೈಬ್ರರಿ ಕಟ್ಟಡಗಳು, ಎಲ್ಲೆಲ್ಲಿ ಲೈಬ್ರರಿ ಜಾಗ ಇರ್ತದೆ ಅಲ್ಲೆಲ್ಲ ಲೈಬ್ರರಿಯನ್ನು ಕಟ್ಸ್ಕೊಡ್ತಕ್ಕಂಥದ್ದು ಮಾಡಿದ್ದೇವೆ. ಆಮೇಲೆ ಬ್ಯಾಡ್ಮಿಂಟನ್ ಆಡ್ತಕ್ಕಂಥ ಕೋರ್ಟ್ಗಳು, 4 ಕೋರ್ಟನ್ನ ನಮ್ಮ ಕ್ಷೇತ್ರದಲ್ಲಿ ಯುವಜನಾಂಗರ್ ಮಾಡಿಕೊಟ್ಟಿರ್ತಕ್ಕಂಥದ್ದು, ಜಿಮ್ಗಳು ಎಲ್ಲ ಪಾರ್ಕಲ್ಲೂ ಹೆಚ್ಚು ಕಡಿಮೆ ಇನ್ಸಿಸ್ ಮಾಡಿದ್ದೇವೆ. ಸಾರ್ವಜನಿಕರು ವಾಕ್ ಮಾಡಿದ್ಮೇಲೆ ಅಲ್ಲಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಪಾರ್ಕ್ಗಳನ್ನು ಕೂಡ 60-70% ಕ್ಲೀನಾಗಿ ಡೆವಲಪ್ಮೆಂಟ್ ಮಾಡಿ ಇದು ಮಾಡ್ತಕ್ಕಂಥದ್ದು, ವಾಕ್ ಮಾಡೋಕ್ಕೆ ಈಸಿಯಾಗಿ ಅವ್ರು ಕುಳಿತುಕೊಳ್ತಕ್ಕಂಥದ್ದಕ್ಕೆ. ಸಾಮಾನ್ಯವಾಗಿ ಈ ಮಂತ್ರಿ ಆದಮೇಲೆ ವಿಶೇಷ 2 ವರ್ಷ ಕೋವಿಡಲ್ಲಿ ಅನುದಾನ ಆಗಲಿಲ್ಲ, ಕಷ್ಟ ಆಯಿತು. ಕೋವಿಡ್ ಹೋದ್ಮೇಲೆ ಯಥೇಚ್ಛವಾಗಿ ಯಡಿಯೂರಪ್ಪನವರು ಅನುದಾನ ಕೊಟ್ಟರು, ಬಸವರಾಯ ಬೊಮ್ಮಾಯಿಯವರು ಕೂಡ ಯಥೇಚ್ಛವಾಗಿ ಬೆಂಗಳೂರಿಗೆ ವಿಶೇಷವಾಗಿ ಅನುದಾನ ಕೊಟ್ಟಂಥ ಸಂದರ್ಭದಲ್ಲಿ ಮೂಲ ಸಾರ್ವಜನಿಕರಿಗೆ ಏನು ಅನುಕೂಲ ಬೇಕೋ ಅದನ್ನ ಸುಮಾರು 70% ಕಂಪ್ಲೀಟ್ ಮಾಡಿದ್ದೇನೆ. ಸೊ ನೀವು ಕಾಂಗ್ರೆಸ್ನಲ್ಲೂ ಇದ್ರಿ, ಆಗ ಸರ್ಕಾರ ಕೂಡ ಇತ್ತು, ಆ ಕಂಪೇರ್ ಮಾಡಿದ್ರೆ BJP ಸರ್ಕಾರ ಮಂತ್ರಿ ಆಗಿದ್ರಿ, ಯಾವ ಸಂದರ್ಭದಲ್ಲಿ ಹೆಚ್ಚು ಅನುದಾನ ನಿಮ್ಮ ಕ್ಷೇತ್ರಕ್ಕೆ ಹರಿದು ಬಂತು ಅಂತ ಅನ್ಸುತ್ತೆ? ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಕೂಡ ಆಗ ಕೋವಿಡ್ ಇರಲಿಲ್ಲ. ಕಾಂಗ್ರೆಸ್ಸಲ್ಲಿ 5 ವರ್ಷ ಕೋವಿಡ್ ಆಗಲಿ ಮತ್ತು ಬೇರೆ ಬೇರೆ ಅನಾಹುತ ಆಗಲಿ ಯಾವುದು ಕೂಡ ಇರಲಿಲ್ಲ. ಆಗಲೂ ಕೂಡ ಸಫಿಷಿಯೆಂಟು 5 ವರ್ಷ ನನ್ನ ಕ್ಷೇತ್ರ ಸಂಪೂರ್ಣ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೆ. ಇಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ನಾವು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷ ಬಂದ ತಕ್ಷಣ ಮಂತ್ರಿ ಆದಮೇಲೆ 1 ತಿಂಗಳಿಗೆ ಕೋವಿಡ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ 1 ವರ್ಷ ಅನುದಾನ ಅಲ್ಲಿ ಮತ್ತೊಂದು ಅಲ್ಲಿ ಬರೀ ಹೆಲ್ತ್ ಇದಕ್ಕೇ ಹಣ ವಿನಿಯೋಗ ಮಾಡ್ತಕ್ಕಂಥದ್ದಾಯಿತು. 2ನೇ ಸಾರು ಹಂಗೆ ಆಯಿತು. ಅದಾದಮೇಲೆ ಕೋವಿಡ್ ಸ್ಟಾಪ್ ಆದಮೇಲೆ ಯಥೇಚ್ಛವಾಗಿ ಹಣ ತರ್ತಕ್ಕಂಥದ್ದು ಮಾಡಿದ್ದೇವೆ. ಒಂದು ಗುರುತು ಮಾಡ್ತಕ್ಕಂಥ ಕೆಲಸಗಳು 10-6 ಮಾಡಿದ್ದೇವೆ. ಸೋಮಶೇಖರ್ ಮಂತ್ರಿ ಅದ ಏನು ಮಾಡಿದ್ರು ಅನ್ನೋದಕ್ಕಿಂತ ಇಂಥದ್ದು ಕೆಲಸ ಮಾಡಿದ್ದಾರೆ, ಲೈಫ್ ಲಾಂಗ್ ಉಳಿತಕ್ಕಂಥದ್ದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದನ್ನು ಗುರುತು ಮಾಡಿದ್ದೇವೆ.